ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ಸೊ ದಿಸ್ ಇಸ್ ಅ ಮಿಲಿ ವ್ಲಾಗ್ ಟು ಧರ್ಮಸ್ಥಳ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ನಾವು ಪಾಗೋದಿನ ಒಂದು 6:37 ಅಂತ ಹೊರಟ್ವಿ. ಆ್ಯಂಡ್ ಫುಲ್ ಮಳೆ ಇತ್ತು ನಾವು ಹೋಗೋ ಟೈಮಲ್ಲಿ. ನಾನು ಕೆಲವೊಂದು ಕ್ಲಿಪ್ಸ್ನ ತೆಗೆದಿದ್ದೀನಿ ಮಳೆದು. ರೋಡ್ ಅನ್ನೋದೇ ಕಾಣಿಸ್ತಿರ್ಲಿಲ್ಲ. ಸೊ ಇದು ಮಡಕ್ಷಿರ, ಮಡಕ್ಷಿರ ಬಿಟ್ಟು ನಮಗೆ ಇನ್ನೂ ಸ್ವಲ್ಪ ದೂರದಲ್ಲಂತೂ ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಮಳೆ ಇತ್ತು. ಸೊ ಇದು ಸ್ವಲ್ಪ ಧರ್ಮಸ್ಥಳ ಹತ್ರ ಹೋಗುವಂಥ ಕ್ಲಿಪ್ಸ್ ಇವು. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲೂ ಎಷ್ಟು ಮಳೆ ಇದೆ ಸ್ಟಾರ್ಟಿಂಗಲ್ಲಿ ಹೋಗೋ ಟೈಮಲ್ಲಿ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಫಾಗ್ ಇತ್ತು, ತುಂಬ ಚೆನ್ನಾಗಿತ್ತು. ನೇಚರ್ ಒಂಥರ ನೋಡೋದಕ್ಕೆ ಸಖತ್ತಾಗಿತ್ತು. ಮತ್ತು ಹಾಗೆ ಹೋಗ್ತಾ 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 ಮಳೆನೂ ನಿಂತೋಯ್ತು. ಮತ್ತು ಇದು ಬೆಳಗಿನ ಜಾವ ಮಾರ್ನಿಂಗಿಂದು ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ದೀನಿ ನೋಡಿ, ಧರ್ಮಸ್ಥಳ ಹತ್ರ ಕ್ಲಿಪ್ಸು. ಕೆಲವು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಅಲ್ಲಿ, ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ನಡೀತಿತ್ತು ರೋಡಿಂದು. ಬಿಸಿಲಿತ್ತು, ಫುಲ್ ಸನ್ನಿ ಇತ್ತು. ಸೊ ಇಲ್ಲಿ ಧರ್ಮಸ್ಥಳ ಟೈಮಲ್ಲಿ ಅಲ್ಲಿ ಇನ್ನೇನು ಗಾರ್ಡ್ ಸೆಕ್ಷನ್ ಹತ್ರ ಸ್ವಲ್ಪ ನಿಲ್ಸಿದ್ವಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಆ್ಯಂಡ್ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ ನಾವು, ದರ್ಶನ ಎಲ್ಲ ಮುಗೀತು ನಮ್ಮದು ಬೇಗನೆ. ಸೊ ಅಲ್ಲಿಂದ ಪಕ್ಕದಲ್ಲೇ ಅಲ್ಲಿ ಒಂದು ಸಣ್ಣದೊಂದು ಪಾರ್ಕ್ ಮಾಡಿದ್ದಾರೆ, ಅಲ್ಲಿ ಪಾರ್ಕ್ ಹತ್ರ ನಾವು ಫಿಶಸ್ ಎಲ್ಲ ಬಿಟ್ಟಿದ್ರು. ಸೊ ಫಿಶಸ್ನ ನೋಡ್ತಾ ಎಂಜಾಯ್ ಮಾಡ್ಕೊತ ನಿಂತಿದ್ವಿ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ. ಸೊ ತುಂಬ ಚೆನ್ನಾಗಿ ವೆರೈಟಿ ವೆರೈಟಿ ಥರ ಫಿಶಸ್ ಇದ್ವು ಅಲ್ಲಿ. ಇದಂತೂ ಬ್ಲ್ಯಾಕ್ ಕಲರ್ ಕ್ರೋಕಡೈಲ್ ಥರನೇ ಇದೆ ಆ ಫಿಶ್ಶು, ಮುಂದೆ ಎಲ್ಲ ಮೌತು ಅದರದ್ದೆಲ್ಲ. ಸೊ ತುಂಬ ಚೆನ್ನಾಗಿತ್ತು, ಆ ಫಿಶಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಫಿಶಸ್ನೇ ನೋಡ್ಕೊತ ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ ಫಿಶ್ಶು ಜಂಪ್ ಮಾಡ್ತಿದೆ ಅಲ್ಲಿ, ನೋಡ್ತಿದ್ದೀರಾ ಯಾವ ರೀತಿ ಟ್ವಿಸ್ಟ್ ಆಗ್ತಿದೆ ಅಂತ ಆ ಫಿಶ್ಶು. ಎಷ್ಟು ವೆರೈಟಿ ಆಫ್ ಫಿಶಸ್ ಇದ್ದಾವೆ ಇಲ್ಲಂತೂ, ಏನು ಫೀಡ್ ಮಾಡೋಂಗಿಲ್ಲ, ಫೀಡ್ ಮಾಡಬಾರ್ದು ಅಂತ ಹಾಕಿದ್ರು ಅಲ್ಲಿ. ಸೊ ಅದಕ್ಕೆ ನಾವು ಏನೂ ಹಾಕಲಿಲ್ಲ ಅಲ್ಲಿ. ತುಂಬ ಚೆನ್ನಾಗಿ ವೆರೈಟಿ ಫಿಶಸ್ ತಂದು ಬಿಟ್ಟಿದ್ದಾರೆ. ಜಸ್ಟ್ ಧರ್ಮಸ್ಥಳ ಇನ್ನೇನು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ದಾರಿಯಲ್ಲೇ ಈ ಫಿಶಸ್ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಅಲ್ಲಿ, ಈ ಫಿಶಸ್ನೆಲ್ಲ ಬ್ರಿಡ್ಜ್ ಕೆಳಗಡೆ ಬಿಟ್ಟಿದ್ದಾರೆ ನೋಡೋದಕ್ಕೆ. ಫೈನಲಿ ದರ್ಶನವೂ ಆಯಿತು, ಸ್ವಲ್ಪ ಮೀನು ಹತ್ರ ಎಲ್ಲ ರೆಸ್ಟು ಮಾಡಿದ್ವಿ. ಈಗ ಧರ್ಮಸ್ಥಳ ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸೊ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೆಂಗೆ ಹೋಗ್ದಂಗೆ ಇರೋಕ್ಕಾಗುತ್ತೆ. ಸೊ ಕುಕ್ಕೆಯಲ್ಲಿ ಸ್ವಲ್ಪ ಹತ್ತು ಅಲ್ಲೂ ದರ್ಶನ ಆಯಿತು ನಮ್ಮದು. ಆದಮೇಲೆ ಇವಾಗ ಊರಿನ ಕಡೆ ಹೋಗ್ತಾ ಇದ್ದೀವಿ.